ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಜಗತ್ತಿನಾದ್ಯಂತ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇರಾನ್ ಅಧ್ಯಕ್ಷರ ಸಾವು ಈಗ ಭಾರೀ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಹಾಗೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗುತ್ತಾ ಎಂಬ ಅನುಮಾನ ಕೂಡ ಸೃಷ್ಟಿಯಾಗಿದ್ದು, ಇಷ್ಟೆಲ್ಲದರ ನಡುವೆ ಇರಾನ್ ಅಧ್ಯಕ್ಷರ ಸಾವು ಒರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಿದೆ. ಆದರೆ ಭಾರತ ಮಾತ್ರ ಈ ವಿಚಾರದಲ್ಲಿ ಮತ್ತೊಮ್ಮೆ ಅತ್ಯಂತ ಜಾಣ ನಡೆಯನ್ನು ಇಟ್ಟಿದೆ. ಹೌದು, ಪಾಶ್ಚಿಮಾತ್ಯ ದೇಶಗಳು ಹಾಗೆ ಇರಾನ್ ನಡುವೆ ಭೀಕರ ತಿಕ್ಕಾಟ ನಡೀತಾ ಇದೆ. ಇಲ್ಲಿ ನೇರವಾಗಿ ಯುದ್ಧ ನಡೀತಾ ಇಲ್ಲ, ಆದರೂ ಕೂಡ ಇರಾನ್ ವಿರುದ್ಧ ಪಾಶ್ಚಿಮಾತ್ಯ ದೇಶಗಳಿಂದ ಪರೋಕ್ಷ ಯುದ್ಧ ನಡೀತಾ ಇದೆ ಎಂಬ ಆರೋಪ ಇದೆ. ಹೀಗಿದ್ದಾಗಲೇ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಭೀಕರವಾಗಿ ಮೃತಪಟ್ಟಿದ್ರು. ಆದರೆ ಇದು ಇಸ್ರೇಲ್ ಮಾಡಿರುವ ಕೃತ್ಯ ಅಂತ ಇರಾನ್ ಆರೋಪವನ್ನು ಮಾಡ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಜಗತ್ತಿನಾದ್ಯಂತ ಈಗ ಮತ್ತೊಂದು ಮಹಾಯುದ್ಧದ ಕಾರ್ಮೋಡ ಆವರಿಸಿದ್ದು, ಭಾರತವು ಈ ವಿಚಾರದಲ್ಲಿ ಮತ್ತೊಂದು ಚಾಣಾಕ್ಷ ನಡೆ ಇಟ್ಟಿದೆ. ಅಂದಹಾಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಅಂತ್ಯಕ್ರಿಯೆ ವೇಳೆ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹಾಜರಿದ್ರು. ಈ ಮೂಲಕ ಭಾರತವು ಇರಾನ್ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇದೆ. ಹಾಗೆ ಇರಾನ್ ವಿರುದ್ಧ ಅಮೆರಿಕ ಇದ್ರೂ ಕೂಡ ಭಾರತ ಈ ವಿಚಾರದಲ್ಲಿ ಮತ್ತೊಂದು ಚಾಣಾಕ್ಷ ನಡೆ ಇಟ್ಟಿದೆ ಎಂಬುದು ತಜ್ಞರ ಅಭಿಪ್ರಾಯ ಆಗಿದೆ. ಇಂದು ಇರಾನ್ಗೆ ತೆರಳಿದ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರೈಸಿ ಅವರ ಜೊತೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾ ಹಿಯಾನ್ ಹಾಗೆ ಅಧಿಕಾರಿಗಳಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಇರಾನ್ ಪ್ರಮುಖರನ್ನು ಭೇಟಿ ಮಾಡಿದ್ರು. ಅಲ್ಲದೆ ಈ ವೇಳೆ ಮಹತ್ವದ ಚರ್ಚೆ ಕೂಡ ನಡೆದಿದ್ದು, ಜಗತ್ತಿನ ಗಮನ ಈಗ ಮತ್ತೊಮ್ಮೆ ಭಾರತ ಹಾಗೆ ಇರಾನ್ ಸಂಬಂಧದ ಕಡೆಗೆ ಬೀಳಿದೆ. ಒಟ್ಟಿನಲ್ಲಿ ಭಾರತ ಇದೀಗ ಇರಾನ್ ವಿಚಾರದಲ್ಲಿ ಇಡ್ತಾ ಇರುವ ಹೆಜ್ಜೆ ಕುತೂಹಲ ಕೆರಳಿಸಿದೆ. ಕೆಲವು ದಿನಗಳ ಹಿಂದೆ ಕೂಡ ಭಾರತ ಹಾಗೆ ಇರಾನ್ ನಡುವಿನ ವ್ಯಾಪಾರ ಮಾತುಕತೆ ಕುರಿತು ಅಮೆರಿಕ ಎಚ್ಚರಿಕೆ ಮಾತನ್ನು ಹೇಳಿತ್ತು. ಇದ್ಯಾವುದಕ್ಕೂ ಕೂಡ ಭಾರತ ಕೇರ್ ಮಾಡದೆ ಇರಾನ್ಗೆ ಒತ್ತು ನೀಡಿದೆ. ಹಾಗೆ ಇರಾನ್ ಜೊತೆಗಿನ ಬಾಂಧವ್ಯವನ್ನು ವೃದ್ಧಿಸಲು ಮುಂದಾಗಿದೆ. ಹೀಗಾಗಿ ಭಾರತದ ನಡೆ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳು ಕಣ್ಣಿಟ್ಟಿವೆ ಎಂಬ ಮಾತು ಕೂಡ ಕೇಳಿಬಂದಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 305 ಸ್ಥಾನಗಳನ್ನು ಗೆಲ್ತದೆ ಅಂತ ಅಮೆರಿಕದ ರಾಜಕೀಯ ವಿಜ್ಞಾನಿ ಮತ್ತು ಜಾಗತಿಕ ರಾಜಕೀಯ ಅಪಾಯ ಸಲಹೆಗಾರ ಇಯಾನ್ ಬ್ರೆಮರ್ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಪಾಯ ಮತ್ತು ಸಂಶೋಧನಾ ಸಲಹಾ ಸಂಸ್ಥೆಯಾದ ಯುರೇಷಿಯಾ ಗ್ರೂಪ್ನ ಸ್ಥಾಪಕ ಬ್ರೆಮರ್ ಜಾಗತಿಕ ರಾಜಕೀಯ ದೃಷ್ಟಿಕೋನದಿಂದ ಭಾರತೀಯ ಸಾರ್ವತ್ರಿಕ ಚುನಾವಣೆ ಸ್ಥಿರವಾಗಿ ಕಾಣುವ ಏಕೈಕ ವಿಷಯವಾಗಿದೆ, ಉಳಿದವೆಲ್ಲವೂ ಕೂಡ ಸಮಸ್ಯಾತ್ಮಕವಾಗಿದೆ ಅಂತ ಹೇಳಿದರು. ಇನ್ನು ನಾವು ಅಗಾಧ ಪ್ರಮಾಣದ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯನ್ನು ಹೊಂದಿದ್ದೇವೆ ಮತ್ತು ಜಾಗತೀಕರಣ ಭವಿಷ್ಯವು ಕಂಪನಿಗಳು ಬಯಸಿದ ರೀತಿಯಲ್ಲಿ ಹೋಗ್ತಾ ಇಲ್ಲ. ರಾಜಕೀಯವು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ತಾನು ಸೇರಿಸಿಕೊಳ್ತಾ ಇದೆ. ಯುದ್ಧಗಳು, ಯುಎಸ್ ಚೀನಾ ಸಂಬಂಧಗಳು ಮತ್ತು ಯುಎಸ್ ಚುನಾವಣೆ ಎಲ್ಲವೂ ಅದರ ದೊಡ್ಡ ಭಾಗವಾಗಿದೆ ಅಂತ ಹೇಳಿದರು. ಇವೆಲ್ಲವನ್ನು ಸರಿಯಾಗಿ ನಿರ್ವಹಿಸಲಾಗ್ತಾ ಇಲ್ಲ ಮತ್ತು ಈ ಒತ್ತಡಗಳು ಹೆಚ್ಚು ನಕಾರಾತ್ಮಕವಾಗಿವೆ. ವಾಸ್ತವವಾಗಿ ರಾಜಕೀಯವಾಗಿ ಸ್ಥಿರ ಮತ್ತು ಸ್ಥಿರವಾಗಿ ಕಾಣುವ ಏಕೈಕ ವಿಷಯ ಅಂತ ಅಂದರೆ ಭಾರತದ ಚುನಾವಣೆ, ಉಳಿದವೆಲ್ಲವೂ ಕೂಡ ಸಮಸ್ಯಾತ್ಮಕವಾಗಿ ಕಾಣುತ್ತದೆ ಅಂತ ಅಂದರು. ಏಪ್ರಿಲ್ 19 ಪ್ರಾರಂಭವಾದ 7 ಹಂತಗಳಲ್ಲಿ ಹರಡಿರುವ ಭಾರತೀಯ ಚುನಾವಣೆಯ ಬಗ್ಗೆ ಅವರ ಭವಿಷ್ಯವಾಣಿ ಬಗ್ಗೆ ಕೇಳಿದಾಗ, ಯುರೇಷಿಯಾ ಗ್ರೂಪ್ ಸಂಶೋಧನೆಯು ಬಿಜೆಪಿ 295-315 ಸ್ಥಾನಗಳನ್ನು ಗೆಲ್ತದೆ ಅಂತ ಸೂಚಿಸುತ್ತದೆ ಅಂತ ಬ್ರಹ್ಮ ಹೇಳಿದರು. ಅಂದಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಷವು 2014 ಚುನಾವಣೆಯಲ್ಲಿ 282 ಸ್ಥಾನಗಳೊಂದಿಗೆ ಅದರ NDA ಪಾಲುದಾರರು ಸೇರಿ 336 ಸ್ಥಾನಗಳನ್ನು ಗೆದ್ದಿತ್ತು ಮತ್ತು 2019 303 NDA ಮಿತ್ರ ಪಕ್ಷಗಳೊಂದಿಗೆ ಒಟ್ಟು 353 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. For elections for Eurasia Group is 305 seats plus or minus 10. So really not much of a change from what we saw 5 years ago. Consistency, stability internationally, not just from a US perspective but from the perspective of the rest of the world. This is an economy that has underperformed for a long time but is now doing a lot better. This is also a country that was very inward focused for a long time, just its region, now becoming much more of a global leader, but in a friendly way with the global south and with the west, trying to build bridges. That's largely considered quite positive. You see Modi's power in the worldwide as there are changes, and how world looking into India right now? Well, there's a lot more willingness to take India as a place that you want to do business over the long term. In India, you talk about this as China plus one. In the United States, it's friendshoring, it's de-risking, it's nearshoring. But either way, India is one of the countries in the world that a lot of companies are paying a lot more attention to because they see it is stable, it is democratic, it's soon going to be the third largest economy in the world over the next 5 years. All of these things are positive, as well as consistent leadership over what is likely to be 15 years. How you see US and India relations for future?
I think India is one of the few countries in the world, large countries, where it doesn't really matter if Trump wins or Biden wins. They're going to have reasonably strong relations with the United States either way. In part, that's because of the concern about China and the growing confrontation that exists there. Also, in part, because India is a part of the Quad. India is increasingly aligned with the United States on national security, on building out their own defense. That's a stabilizing factor. ಇಸ್ರೇಲ್ ಹಾಗೆ ಪ್ಯಾಲೆಸ್ತೀನ್ ನಡುವೆ ಕಾಳಗ ನಡೀತಾ ಇರುವಂತಹ ಸಮಯದಲ್ಲಿ ಇಸ್ರೇಲ್ಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಿಲ್ಲಿಸುವಂತೆ ಇಸ್ರೇಲ್ ವಿರುದ್ಧ ಒತ್ತಡ ಹೆಚ್ಚಾದ ಸಮಯದಲ್ಲೇ ಮತ್ತೊಂದು ಆಘಾತ ಕೂಡ ಎದುರಾಗಿದೆ. ಅರೆ, ಇಸ್ರೇಲ್ಗೆ ಎದುರಾದ ಈ ಆಘಾತ ಏನು? ಹಾಗಾದರೆ ಯುದ್ಧ ನಿಲ್ಲುತ್ತಾ? ನೋಡೋಣ. ಅಂದಹಾಗೆ ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆ ನೀಡೋದಾಗಿ ನಾರ್ವೆ, ಸ್ಪೇನ್ ಮತ್ತು ಐರ್ಲೆಂಡ್ ಹೇಳಿದೆ. ಈ ಐತಿಹಾಸಿಕ ಘೋಷಣೆ ಒಂದ್ ಕಡೆ ಪ್ಯಾಲೆಸ್ತೀನ್ ಜನರಿಗೆ ಖುಷಿ ಕೊಟ್ಟಿದ್ರೆ ಮತ್ತೊಂದ್ ಕಡೆ ಇಸ್ರೇಲ್ಗೆ ಭಾರಿ ದೊಡ್ಡ ಆಘಾತವನ್ನು ನೀಡಿದೆ. ಯಾಕಂತ ಹೇಳಿದ್ರೆ ಹಮಾಸ್ ವಿರುದ್ಧ ಯುದ್ಧ ಮಾಡುವ ನೆಪದಲ್ಲಿ ಇಸ್ರೇಲ್ ಸೇನೆ ಪ್ಯಾಲೆಸ್ತೀನ್ನ ಅಮಾಯಕರ ವಿರುದ್ಧ ಕೂಡ ಹಿಂಸೆಗೆ ಇಳಿದಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಕೂಡ ಪ್ಯಾಲೆಸ್ತೀನ್ಗೆ ಈಗ ಮತ್ತಷ್ಟು ಬಲ ಸಿಕ್ಕಿದೆ. ಹಾಗಾದ್ರೆ ಈ ನಿರ್ಣಯದ ಬಗ್ಗೆ ಇಸ್ರೇಲ್ ಕೋಪದಲ್ಲಿ ಕೈಗೊಂಡ ನಿರ್ಧಾರ ಎಂತಹದ್ದು? ನೋಡೋಣ. ನಾರ್ವೆ, ಸ್ಪೇನ್ ಮತ್ತು ಐರ್ಲೆಂಡ್ ಇದೀಗ ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆ ನೀಡುವ ಕುರಿತು ಕೈಗೊಂಡಿರುವ ನಿರ್ಣಯಕ್ಕೆ ಇಸ್ರೇಲ್ ಕೆಂಡಕಾರಿದೆ. ಈ ಘೋಷಣೆಯನ್ನ ಇದೀಗ ಇಸ್ರೇಲ್ ಖಂಡಿಸಿದೆ. ನಾರ್ವೆ ಮತ್ತು ಐರ್ಲೆಂಡ್ ನಲ್ಲಿ ಇರುವಂತಹ ತನ್ನ ರಾಯಭಾರಿಗಳು ವಾಪಸ್ ಬರಬೇಕು ಎಂದು ಇಸ್ರೇಲ್ ಸೂಚಿಸಿದೆ. ಇದು ಸಂಚಲನ ಕೂಡ ಸೃಷ್ಟಿ ಮಾಡಿದೆ. ಮೇ 28ರಂದು ಪ್ಯಾಲೆಸ್ತೀನ್ಗೆ ಅಧಿಕೃತ ಮಾನ್ಯತೆ ಸಿಗಲಿದೆ. ಈ ನಡುವೆ ನಾರ್ವೆ, ಸ್ಪೇನ್ ಹಾಗೆ ಐರ್ಲೆಂಡ್ ಇದೀಗ ಕೈಗೊಂಡಿರುವ ನಿರ್ಣಯ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹಾಗೆ ಇಸ್ರೇಲ್ ಕೂಡ ಈ ಕುರಿತು ರೊಚ್ಚಿಗೆದಿದೆ. ಅಷ್ಟಕ್ಕೂ ಇವರೆಗೂ ಸುಮಾರು 140 ದೇಶಗಳು ಈಗಾಗಲೇ ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆಯನ್ನು ನೀಡಿವೆ. ಇದರ ಜೊತೆಗೆ ನಾರ್ವೆ, ಸ್ಪೇನ್ ಮತ್ತು ಐರ್ಲೆಂಡ್ ಕೂಡ ಇದೇ ಹಾದಿಯಲ್ಲಿ ಹೆಜ್ಜೆಯನ್ನು ಹಾಕಿವೆ. ಈ ನಿರ್ಧಾರದ ನಂತರ ಫ್ರಾನ್ಸ್ ಮತ್ತು ಜರ್ಮನಿ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಈ ನಡುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ಯಾಲೆಸ್ತೀನ್ ದೇಶಕ್ಕೆ ಅಧಿಕೃತವಾಗಿ ಮಾನ್ಯತೆ ಸಿಗಲಿದ್ದು ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ರಷ್ಯಾದ ಪಡೆಗಳು ಇತ್ತೀಚೆಗೆ ಪ್ರಬಲವಾದ ಫ್ಯಾಪ್ 1500 ಬಾಂಬ್ ಅನ್ನು ಬಳಸಿಕೊಂಡು ಸೆವಸ್ನ ಡಾನ್ಬಾಸ್ ಪಟ್ಟಣದಲ್ಲಿ ಯುಕ್ರೇನಿಯನ್ ಸ್ಥಾನಗಳ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಿದೆ. ವಿವಿಧ ಟೆಲಿಗ್ರಾಮ್ ಚಾನೆಲ್ಗಳ ವರದಿಗಳ ಪ್ರಕಾರ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುವ ದೃಶ್ಯಗಳು ಈ 1.5 ಟನ್ ತೂಕದ ವಿನಾಶಕಾರಿ ಬಾಂಬ್ ಯಾವ ರೀತಿಯಾಗಿ ತನ್ನ ಒಂದು ಆರ್ಭಟವನ್ನು ತೋರಿಸ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ಕಟ್ಟಡದ ಭಾಗಶಃ ನಾಶವಾಗಿದ್ದು ಪ್ರದೇಶಗಳು ಬೆಂಕಿಯಲ್ಲಿ ಮುಳುಗಿ ಹೋಗಿವೆ. ಒಂದು ರೀತಿಯಲ್ಲಿ ಪುಟಿನ್ ಅವರ ಈ ಒಂದು ಫ್ಯಾಪ್ 1500 ಬಾಂಬ್ ಒಂದು ರೀತಿಯಲ್ಲಿ ತನ್ನ ರಾಕ್ಷಸ ಪ್ರವೃತ್ತಿಯನ್ನು ತೋರಿಸ್ತಾ ಇದೆ. ಇದು ಜನರಲ್ಲಿ ಇನ್ನಷ್ಟು ಭಯವನ್ನು ಹೆಚ್ಚಿಸ್ತಾ ಇದೆ. ಹೊಸ ಭಾರತವು ಅಪಾಯಕಾರಿಯಾಗಿದೆ. ಅದು ನಿಮ್ಮನ್ನು ಸುರಕ್ಷಿತವಾಗಿರಿಸೋದಿಲ್ಲ, ನಿಮ್ಮನ್ನು ಅಸುರಕ್ಷಿತಗೊಳಿಸ್ತದೆ. ಹೊಸ ಭಾರತವು ಇತರರ ಮನೆಗೆ ನುಗ್ಗಿ ನಿಮ್ಮನ್ನು ಕೊಲ್ತಾ ಇದೆ ಅಂತ ಪಾಕಿಸ್ತಾನದ ವಿಶ್ವಸಂಸ್ಥೆಯ ರಾಯಭಾರಿ ಮುನೀರ್ ಅಕ್ರಮ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನ ಮತ್ತು ಇತರ ದೇಶಗಳಲ್ಲಿ ಆಗ್ತಾ ಇರುವ ಭಾರತ ವಿರೋಧಿ ಭಯೋತ್ಪಾದಕರ ಹತ್ಯೆಗಳ ಬಗ್ಗೆ ಅಕ್ರಮ್ ಹೀಗೆ ಮಾತನಾಡಿದ್ದಾರೆ. ಅಕ್ರಮ್ ಅವರು ಅಮೆರಿಕ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಸುದ್ದಿಯನ್ನು ಉಲ್ಲೇಖಿಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನೀರ್ ಅಕ್ರಮ್ ಮಾತನಾಡಿ, ಕೆನಡಾದ ಖಲಿಸ್ತಾನಿ ಹರ್ದೀಪ್ ಸಿಂಗ್ ನಿಜ್ಜರ್ ಅವರ ಹತ್ಯೆಯ ಜೊತೆಗೆ ಭಾರತ ಸರ್ಕಾರವು ವಿದೇಶಗಳಲ್ಲಿ ವಾಸಿಸುವ ರಾಜಕೀಯ ವಿರೋಧಕರನ್ನು ಮುಗಿಸಲು ಪಾಕಿಸ್ತಾನದಲ್ಲಿ ಈ ರೀತಿಯ ಉದ್ದೇಶಿತ ಹತ್ಯೆ ಅಂದರೆ ಟಾರ್ಗೆಟೆಡ್ ಕಿಲ್ಲಿಂಗ್ ಘಟನೆಗಳನ್ನು ಆಯೋಜಿಸಿದೆ ಅಂತ ಆರೋಪಿಸಿದರು. ಪಾಕಿಸ್ತಾನದ ವಿದೇಶಾಂಗ ಸಚಿವರು, ಭದ್ರತಾ ಮಂಡಳಿಯ ಅಧ್ಯಕ್ಷರು ಮತ್ತು ಸಾಮಾನ್ಯ ಸಭೆಯ ಅಧ್ಯಕ್ಷರಿಗೆ ಪಾಕಿಸ್ತಾನದಲ್ಲಿ ನಡೆದ ಟಾರ್ಗೆಟೆಡ್ ಕಿಲ್ಲಿಂಗ್ ಘಟನೆ ವಿರೋಧಿಸಿ ಭಾರತದ ಈ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಆದರೆ ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕೆನಡಾದ ರಾಜಕೀಯ ವಿರೋಧಿಗಳ ಹತ್ಯೆಗಳು ಕೂಡ ಒಳಗೊಂಡಿದೆ. ಇತರ ದೇಶಗಳಲ್ಲಿಯೂ ಕೂಡ ಈ ಪ್ರಯತ್ನಗಳು ನಡೆದಿವೆ ಅಂತ ಆರೋಪಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್, ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.